ಮಂಗಳೂರಿನ ಗಂಗನಾಡಿ ಗ್ರಾಮಾಂತರ ಠಾಣೆ ವ್ಯಾಪ್ತಿಯ ಉಳಾಯಿ ಬೆಟ್ಟು ಬಳಿಯ ಪರಾರಿ ಎಂಬಲ್ಲಿ ಟೈಲ್ಸ್ ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕರ 8 ವರ್ಷದ ಮಗುವನ್ನು ಅತ್ಯಾಚಾರಗೈದು ಕೊಲೆಗೈದಿರುವ ಘಟನೆ ಬೆಳಕಿಗೆ ಬಂದಿದೆ. ರಾಜ್ ಟೈಲ್ಸ್ ಎನ್ನುವ ಇಂಟರ್ಲಾಕ್ ಕಾರ್ಖಾನೆ ಆವರಣದಲ್ಲಿ ಈ ಘಟನೆ ನಡೆದಿದ್ದು, ಜಾರ್ಖಂಡ್ ಮೂಲದ ಕಾರ್ಮಿಕರು ಅಲ್ಲಿ ಕೆಲಸ ಮಾಡುತ್ತಿದ್ದರು. ಕುಟುಂಬದ ಒಂದು ಮಗು ಸಂಜೆ ವೇಳೆಗೆ ಕಾಣೆಯಾಗಿತ್ತು. ಕಾರ್ಮಿಕರು ಕುಟುಂಬಸ್ಥರು ಹುಡುಕಾಟ ನಡೆಸಿದಾಗ ಸಂಜೆ 6 ಗಂಟೆ ಸುಮಾರಿಗೆ ಅಲ್ಲಿಯೇ ಪಕ್ಕದ ಚರಂಡಿಯಲ್ಲಿ ಮಗುವಿನ ಶವ ಪತ್ತೆಯಾಗಿದೆ. ಕಂಕನಾಡಿ ಗ್ರಾಮಾಂತರ ಪೊಲೀಸರು ಆಗಮಿಸಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಪೊಲೀಸ್ ಕಮಿಷನರ್ ಶಶಿಕುಮಾರ್, ಟೈಲ್ಸ್ ಫ್ಯಾಕ್ಟರಿಯಲ್ಲಿ 30ರಷ್ಟು ಜನ ಕೆಲಸ ಮಾಡುತ್ತಾರೆ. ಭಾನುವಾರ ಆಗಿದ್ದರಿಂದ 19 ಜನ ಕೆಲಸಕ್ಕೆ ಬಂದಿದ್ದರು. ಸಂಜೆ ಈ ಘಟನೆ ನಡೆದಿತ್ತು. ಪ್ರಕರಣ ದಾಖಲು ಮಾಡಿದ್ದೇವೆ. ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು. ಅತ್ಯಾಚಾರ ನಡೆದಿದೆಯೇ ಎನ್ನುವ ಬಗ್ಗೆ ಖಚಿತ ಮಾಹಿತಿ ಲಭ್ಯವಾಗಿಲ್ಲ. ವೈದ್ಯರು ತಪಾಸಣೆಯ ಬಳಿಕ ಮಾಹಿತಿ ನೀಡಲಿದ್ದಾರೆ ಎಂದು ಕಮಿಷನರ್ ತಿಳಿಸಿದ್ದಾರೆ. ಸ್ಟೇಟ್ ವ್ಯಾಪ್ತಿಯ ಗ್ರಾಮೀಣ ಪೊಲೀಸ್ ಠಾಣಾ ಲಿಮಿಟ್ಸಲ್ಲಿ ಒಂದು ಪರಾರಿ ಅಂತ ವಿಲೇಜ್ ಬರುತ್ತೆ. ಆ ವಿಲೇಜಲ್ಲಿ ಇರುವಂಥ ರಾಜ್ ಟೈಲ್ಸ್ ಫ್ಯಾಕ್ಟ್ರಿ ಅಂತ, ಇದು ಹೆಂಚು ಮತ್ತು ಹೆಂಚಿನ ರೀತಿಯಲ್ಲಿರುವಂಥ ಬ್ರಿಕ್ಸ್ ಏನಿದೆ ಅದನ್ನು ಪ್ರೊಡಕ್ಷನ್ ಮಾಡುವಂಥ ಕಂಪ್ನಿ. ಅಲ್ಲಿ ಸಂಜೆ 4 ಗಂಟೆ ಸಮಯದಲ್ಲಿ ಅಲ್ಲೇ ಕೆಲಸ ಮಾಡ್ತಿದ್ದಂಥ ಲೇಬರ್ಸ್ ಒಂದು ಮಗು, ಲೇಬರ್ಗಳ ಮಗು 8 ವರ್ಷದ್ದು, ಅದು ಕಣ್ಮರೆಯಾಗಿರುತ್ತೆ. ನಂತರದಲ್ಲಿ ಸುಮಾರು 1-2 ಗಂಟೆಗಳ ಕಾಲ ಸುತ್ತಮುತ್ತ ಏರಿಯಾ ಮತ್ತು ಟೈಲ್ಸ್ ಫ್ಯಾಕ್ಟ್ರಿ ಒಳಗಡೆ ಎಲ್ಲ ಹುಡುಕ್ತಾರೆ. ನಂತರದಲ್ಲಿ ಸುಮಾರು 6 ಗಂಟೆ ಸಮಯದಲ್ಲಿ ಆ ಮಗು ಅಲ್ಲೇ ಹತ್ತಿರದಲ್ಲಿದ್ದಂಥ ಟೈಲ್ಸ್ ಫ್ಯಾಕ್ಟ್ರಿದು ಒಂದು ಡ್ರೈನೇಜಲ್ಲಿ ಸಿಕ್ಕಿದೆ. ಆ ಮಗುನ ತೊಗೊಂಡು ನೋಡಿದಂಥ ಸಂದರ್ಭದಲ್ಲಿ ಆ ಹೊತ್ತಿಗಾಗಲೇ ಮೃತ ಹೊಂದಿರುತ್ತೆ. ಆ ಮಗುವನ್ನು ನಾವು ವೆಲ್ಲಾಕ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಅವ್ರ ಪೋಷಕರು ಅನುಮಾನ ವ್ಯಕ್ತಪಡಿಸುವಂಥದ್ದು, ಅಲ್ಲೇ ಕೆಲಸ ಮಾಡುವಂಥ ಯಾರಾದರೂ ಲೇಬರ್ಸ್ ಈ ಒಂದು ಕೃತ್ಯವನ್ನು ಮಾಡಿರ್ಬೋದು ಅಂತಂದು. ಅಲ್ಲಿ ಸುಮಾರು 30 ಜನ ಲೇಬರ್ಸ್ ಕೆಲಸ ಮಾಡ್ತಾರೆ. ಅದರಲ್ಲಿ ಸಾಕಷ್ಟು ಜನ ನಾವು ಈಗಾಗಲೇ ವಶಕ್ಕೆ ತೊಗೊಂಡಿದ್ದೀವಿ. ಮತ್ತು